नमस्कार वेलकम बैक टू मै चैनल रम्या नवीन फ्रेंड्स ना ब्लॉग न शुरू माता इन्हू ना चैनल के सब्सक्राइब मे नोड़े दयवेट सब्सक्राइब मोदी मरीबे ब्लॉग निम्हिष्ट लाइक कमेंट शेयर कानस्तिल कणो पापा अथर्व कूड़ा वेलकम माने बट कानस्तिल सो फ्रेंड्स इवती ना ब्लॉगली नानु लास्ट आजियो दली ड्रेस ना बुक मारी दे अंत हेळि दे अदना तोसी रम्या अंत अंदुबिट्टु ओंद सुमार जन कमेंट मारिद्री सो अदना शेर मारिद्री इवल्ल निम्म केलवरु एनु स्वल्प सैलेंट आगि इरबेकु अंतर्वा मोदले इल्लि फ्यान हाकोंडिल्ल सिक्कापट्टे शेके आग्तिदे सो अदना तोर्सण अंत अंदुबिट्टु अंदुकोंडिदीनि केलवरु अंदुकोबहुदु एन् रम्या यावागलू सीरे ड्रेस कुर्ती अंदु बरी इष्ट इन्वेस्ट मिड़ता अंदु इन गा हण्मे बटे साल अमू गो विषय अद्र जो इन डेली आफीस मुगीत कते साल एस्टे बटे ना डेली हाकता अद हड़ेदाता हर सो हीगे बेकारे मध्य मध्य सो बजेट फ्रेंडली आगिरुवंतद्दु प्राइस कड़मे इरबेकु ड्रेस अथवा सारी चेन्नागिरबेकु हीग नोडि सिक्कदाग तगोळ्तीनि स्वल्प नीवु नोडिरबहुदु स्वल्प दिन कंटिन्यूअस आगि शॉप माड्तीनि ड्रेस सारी आमेले स्वल्प निल्लिसिबिड्तीनि आमेले मत्ते ईग स्वल्प कंटिन्यूअस आगि शॉप माड्तीदीनि नंगे नेसेसिटि इदे अंत अन्नस्तु अदक्कोस्कर ಇದು ಬಂದು ಆವಾಸ ನಾನು ಟ್ರೆಂಡ್ಸ್ ಅಲ್ಲಿ ತಗೊಂಡೆ ಅಂತ ಲಾಸ್ಟ್ ಬ್ಲ್ಯಾಕ್ ಮತ್ತೆ ಇದನ್ನ ತೋರಿಸಿದ್ದೆ ಅಲ್ವಾ ಇದಕ್ಕೆ ವೈಟ್ ಲೆಗ್ಗಿನ್ ಮತ್ತೆ ವೈಟ್ ದುಪ್ಪಟ್ಟನ ಹಾಕೊಂಡಿದ್ದೀನಿ ತುಂಬಾನೇ ಕಂಫರ್ಟಬಲ್ ಆಗಿದೆ ಸೋ ಇದೇನಂತ ಅಂದ್ರೆ ನೀರಿಗೆ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಲೂಸ್ ಲೂಸ್ ತರನೇ ಇರುತ್ತೆ ಸ್ವಲ್ಪ ನೀರಿಗೆ ಹಾಕದ್ಮೇಲೆ ಶ್ರಿಂಕ್ ಆಗುತ್ತೆ ಅಂತ ಅನ್ಬಿಟ್ಟು ಫ್ರೀಯಾಗಿ ಇರಲಿ ಅಂತ ಹಾಕೊಂಡಿದ್ದೀನಿ ಅತರ್ವ ಅದನ್ನೆಲ್ಲ ಮುಟ್ಟಬೇಡ ಮತ್ತೆ ಸೋ ಬನ್ನಿ ನಾನು ಆಜಿಯೋದಿಂದ ಯಾವ ಡ್ರೆಸ್ ನ ಬುಕ್ ಮಾಡಿದೆ ಅಂತ ತೋರಿಸ್ತೀನಿ ಅದೇನಂತ ಅಂದ್ರೆ ನಾನು ಮತ್ತೆ ನನ್ನ ಸಿಸ್ಟರ್ ಇಬ್ರು ಸೇರಿ ನಾವು ಬುಕ್ ಮಾಡ್ಕೊಂಡಿದ್ದು ನೀವು ಅಷ್ಟೇ ಒಟ್ಟಿಗೆ ಒಂದಷ್ಟು ಜಾಸ್ತಿ ನೀವು ಬೈ ಮಾಡೋದ್ರಿಂದ ನಿಮಗೆ ಡಿಸ್ಕೌಂಟ್ಸ್ ಇರುತ್ತೆ ಆಫರ್ಸ್ ಇರುತ್ತೆ ಅದಕ್ಕೆ ಏನಂತ ಅಂದ್ರೆ ಇತರ ನೀವು ಒಂದೇ ಸಲ ನಾವು ಒಬ್ರೇನೆ ಜಾಸ್ತಿ ಶಾಪ್ ಮಾಡೋದಿಕ್ಕೆ ಆಗಲ್ಲ ಅಂತ ಅಂದ್ರೆ ನೀವು ಬೇಕಿದ್ರೆ ಇಬ್ರು ಮೂರು ಜನ ಸೇರಿ ಇತರ ಬುಕ್ ಮಾಡ್ಕೊಬಹುದು ಅದು ನಿಮಗೆ ಅನುಕೂಲ ಆಗುತ್ತೆ ನಾನು ಮತ್ತೆ ನಮ್ಮ ಅಕ್ಕ ಹಾಗೆ ಮಾಡ್ಕೊಂತೀವಿ ಒಂದಷ್ಟು ಒಟ್ಟಿಗೆ ನಾನು ಸ್ವಲ್ಪ ಅವಳು ಸ್ವಲ್ಪ ಚೂಸ್ ಮಾಡ್ಕೊಂಡು ಆರ್ಡರ್ ಮಾಡ್ತೀವಿ ಮ್ಯಾಜಿಕ್ ಆರ್ ಇಟ್ಕೊಂಡು ಆಟಾಡ್ತಿದ್ದಾನೆ ಸೋ ಇನ್ನೊಂದು ಏನಂತ ಅಂದ್ರೆ ಇದನ್ನ ತೋರಿಸ್ತೀನಿ ನೀನು ತಗೊಂಡಿದ್ದೆ ಅಂತ ಅನ್ಬಿಟ್ಟು ಅದಕ್ಕಿಂತ ಮುಂಚೆ ಇನ್ನೇನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ಅಂದ್ರೆ ಫ್ರೆಂಡ್ಸ್ ನಾವೇನಂತ ಅಂದ್ರೆ ನಾವೊಂದು ಬ್ಲಾಗ್ ಮಾಡ್ತಾ ಇದೀವಿ ಒಂದು ವಿಡಿಯೋ ಮಾಡ್ತಾ ಇದೀವಿ ಅಂತ ಅಂದ್ರೆ ನಾವು ನಮ್ಮ ರಿಯಾಲಿಟಿ ಏನಿದೆ ಅನ್ನೋದು ನಮಗೆ ಗೊತ್ತಿರುತ್ತೆ ಅದನ್ನ ನಾವು ಹೇಳಿರ್ತೀವಿ ಅದು ನೋಡೋರಿಗೆ ಕೆಲವರಿಗೆ ಸುಳ್ಳು ಅಂತ ಅನ್ಸಬಹುದು ಬಿಕಾಸ್ ನಾನು ಎನ್ನೆ ಬ್ಲಾಗ್ ಬಗ್ಗೆ ಮಾತಾಡ್ತಿದ್ದೀನಿ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಅದರ ಬಗ್ಗೆ ಬಟ್ ನಾನು ಅದನ್ನ ತುಂಬಾ ಏನು ಡ್ರ್ಯಾಗ್ ಮಾಡ್ಕೊಂಡು ಹೋಗಲ್ಲ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಯಾಕಂದ್ರೆ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ರೆ ನೀವು ಅದಕ್ಕೆ ಮತ್ತೆ ಒಂದು ಟಾಪಿಕ್ ತಗೊಂಡು ಮಾತಾಡ್ತೀರಾ ಅಂತ ಕೂಡ ಇನ್ನೊಬ್ರು ಕಮೆಂಟ್ ಮಾಡಿದ್ರು ಹಾಗಲ್ಲ ಯಾಕಂತಂದ್ರೆ ನಾವೊಂದು ವಿಡಿಯೋನ ಪ್ರೆಸೆಂಟ್ ಮಾಡಿದಾಗ ಅಥವಾ ನಾವು ಯಾವುದೋ ಒಂದು ವಿಷಯನ ಶೇರ್ ಮಾಡ್ಕೊಂಡಾಗ ಅದನ್ನ ನಂಬಬೇಕು ಅಥವಾ ನಂಬಬಾರದು ಅನ್ನೋದು ನನ್ನ ವ್ಯೂವರ್ಸ್ ಇದ್ಬಿಟ್ಟಿದ್ದು ನಿಮಗೆ ಬಿಟ್ಟಿದ್ದು ಸೊ ಅದು ನಾನು ಹೇಳೋದನ್ನ ನಾನು ಹೇಳ್ತೀನಿ ಬಟ್ ಅದಕ್ಕೆ ಅದು ನಿಜ ಸುಳ್ಳು ಅಂತ ಜಡ್ಜ್ ಮಾಡೋದು ನಿಮಗೆ ಇರುತ್ತೆ ಕೆಲವರಿಗೆ ಅದು ಸುಳ್ಳು ಅಂತ ಅನ್ಸ್ಬೋದು ಬಟ್ ಹಂಗಂತ ನಾನು ಪ್ರೂವ್ ಮಾಡ್ಕೊಳ್ಳೋದಿಕ್ಕಾಗಲ್ಲ ಪ್ರೂವ್ ಮಾಡೋದಿಕ್ಕಾಗಲ್ಲ ಅಂಥದನ್ನ ನಾನು ಇಗ್ನೋರ್ ಮಾಡಬೇಕಾಗುತ್ತೆ ಇದು ಎಸ್ಪೆಷಲಿ ನಿನ್ನೆ ಕಮೆಂಟ್ ಮಾಡಿದವರಿಗೆ ಬಟ್ ಅದನ್ನ ನಾನು ಯಾವ ತರ ಪ್ರೂವ್ ಮಾಡ್ಕೋಬೇಕು ಅಂತ ನನಗೆ ಗೊತ್ತಿಲ್ಲ ಮಾಗಲ್ಯ ಸರ್ ಬಗ್ಗೆ ಬ್ಲಾಗ್ ಹಾಕಿದ್ನಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಓಕೆ ಅದನ್ನ ಇಗ್ನೋರ್ ಮಾಡೋಣ ನಾನೀಗ ಡ್ರೆಸ್ ತೋರಿಸ್ತೀನಿ ಆಯ್ತಾ ಸೊ ಇದು ಎರಡು ಕೂಡ ಇದು ಏನು ಸೆಟ್ ಫುಲ್ಲು ದುಪ್ಪಟ್ಟ ಬೇರು ಮತ್ತೆ ಸಾರಿ ದುಪ್ಪಟ್ಟ ಕುರ್ತಿ ಮತ್ತೆ ಪ್ಯಾಂಟು ಇದು ಮೂರು ಬರುತ್ತೆ ವರ್ತಿ ಅಂತ ಅನ್ನಿಸ್ತು ನನಗೆ ಸೊ ಇದು ಬಂದು ಚಿಫಾನ್ ಮೆಟೀರಿಯಲ್ಲು ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಫುಲ್ ಇದೆ ಅಂತ ಅನ್ಸುತ್ತೆ ಸ್ಲೀವ್ಸ್ ಎಲ್ಲ ಇದೇ ತರ ಬರುತ್ತೆ ಫುಲ್ ಇದೇ ತರ ಬಂದು ಕೆಳಗಡೆ ಈ ತರ ಬರುತ್ತೆ ಸೊ ಇದನ್ನ ಸ್ವಲ್ಪ ಸ್ಲೀವ್ಸ್ ಹತ್ರ ಆಲ್ಟ್ರೇಷನ್ ಏನು ನಿಂದು ಕಿರ್ಚಾಟ ಆತರ್ವಾ ಸೈಲೆಂಟ್ ಆಗಿರೋ ಸೊ ಇದನ್ನ ನಾನು ಸ್ವಲ್ಪ ಆಲ್ಟ್ರೇಷನ್ ಸ್ಲೀವ್ಸ್ ಹತ್ರ ಸ್ವಲ್ಪ
ಆಲ್ಟ್ರೇಷನ್ ನೀವು ಯಾವುದೇ ಡ್ರೆಸ್ ತಗೊಂಡ್ರು ನೋಡಿ ಇದು ಅಷ್ಟೇ ಹೊಸದಲ್ವಾ ಸ್ವಲ್ಪ ಸ್ಲೀವ್ಸ್ ಹತ್ರ ಲೂಸ್ ಇರುತ್ತೆ ಇದೊಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಬೇಕಾಗುತ್ತೆ ಇದಕ್ಕೆ ಪ್ಯಾಂಟ್ ಬಂದು ಸ್ಟ್ರೇಟ್ ಪ್ಯಾಂಟ್ ಸ್ಟ್ರೇಟ್ ಪ್ಯಾಂಟ್ ಬರುತ್ತೆ ಸೇಲ್ ಈ ಕಲರ್ ಇದೊಂಥರ ಡಾರ್ಕ್ ಕಲರ್ ಅದಕ್ಕೆ ಲೈಟ್ ಕಲರ್ ದುಪ್ಪಟ ಇದೆ ಈ ತರ ಇದೆ ಸೋ ಡಾರ್ಕ್ ಡಾರ್ಕ್ ಗೆ ಇದು ಲೈಟ್ ಕಲರ್ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಸೋ ಇದನ್ನ ನಾನು ವೇರ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಇದು ಫುಲ್ ಇದೆ ತರ ಪ್ರಿಂಟೆಡ್ ಡಿಸೈನ್ ಕಲರ್ ಹೋಗೋದು ಅಥವಾ ಶೇಡ್ ಆಗೋದು ಈ ತರ ಏನು ಇರಲ್ಲ ಸೋ ನೋಡಿ ಇದನ್ನ ಈಗ ಇಟ್ಕೊಂಡು ಇದ್ರ ಮೇಲೆ ಈ ಒಂದು ಕಲರ್ ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಕಲರ್ ಕಾಂಬಿನೇಷನ್ ಇದು ಡಾರ್ಕ್ ಇದೆ ಇದು ಲೈಟ್ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಡ್ರೆಸ್ ಬಂದು ಇದು ಕಾಟನ್ ಮೆಟೀರಿಯಲ್ ತುಂಬಾನೇ ಚೆನ್ನಾಗಿದೆ ವಿತ್ ಕಾಲರ್ ಬರುತ್ತೆ ಏನು ಆಫೀಸ್ ಯೂಸ್ಗೆಲ್ಲ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ ತುಂಬಾ ಅಫೀಷಿಯಲ್ ಆಗಿ ಕಾಣುತ್ತೆ ಸೊ ಇದು ಕಾಟನ್ ಫುಲ್ಲು ಸೇಮ್ ಫುಲ್ ಟಾಪ್ ಫುಲ್ ಇದೇ ತರ ಬರುತ್ತೆ ಇದ್ರ ಜೊತೆಗೆ ಪ್ಯಾಂಟ್ ಮತ್ತೆ ಸ್ಟ್ರೇಟ್ ಪ್ಯಾಂಟ್ ಇದು ಕೂಡ ಸ್ಟ್ರೇಟ್ ಪ್ಯಾಂಟ್ ಇದೆ ಚೆನ್ನಾಗಿದೆ ಸ್ಟ್ರೇಟ್ ಪ್ಯಾಂಟ್ ದುಪ್ಪಟ ಸೇಮ್ ಪ್ಯಾಂಟ್ ತರನೇ ಕಾಟನ್ ಮೆಟೀರಿಯಲ್ ಮೆಟೀರಿಯಲ್ ಅಂತೂ ಆಸಮ್ ತುಂಬಾನೇ ಚೆನ್ನಾಗಿದೆ ಯಾವುದೇ ರೀತಿ ಡೌಟ್ ಪಡೋ ಹಾಗೇನೆ ಇಲ್ಲ ಅಜಿಯೋದು ಮೆಟೀರಿಯಲ್ ತುಂಬಾನೇ ಚೆನ್ನಾಗಿರುತ್ತೆ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಸೊ ಇದೆರಡು ಬಂದು ಅಜಿಯೋದಲ್ಲಿ ತಗೊಂಡಿದ್ದು ಇದು ಸ್ವಲ್ಪ ನಾನು ಬಾಡಿ ಫಿಟ್ಟಿಂಗ್ ಆಲ್ಟ್ರೇಷನ್ ಮಾಡಿಸ್ಕೋಬೇಕಾಗುತ್ತೆ ಅನ್ಸುತ್ತೆ ಬಟ್ ನೀರಿಗೆ ಹಾಕಾದ್ಮೇಲೆ ನೋಡಬೇಕು ಯಾಕಂದ್ರೆ ಬಟ್ಟೆ ಶಿಂಕ್ ಆಗ್ಬಿಡುತ್ತೆ ಕಾಟನ್ ಸೊ ಅದಕ್ಕೆ ಅದು ಹಾಕಾದ್ಮೇಲೆ ನೋಡೋಣ ಆಲ್ಟ್ರೇಷನ್ಗೆ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಅದು ಬಿಟ್ಟರೆ ನಾನು ಮೀಶೋಲಿ ಇನ್ನೊಂದು ಸ್ಯಾರಿಯನ್ನು ಬುಕ್ ಮಾಡಿದ್ದೆ ನೋಡಿ ಇದು ಬ್ಲ್ಯಾಕ್ ನನಗೆ ಬ್ಲ್ಯಾಕ್ ಕಲರ್ ಅಂದರೆ ತುಂಬ ಇಷ್ಟ ಬ್ಲ್ಯಾಕ್ ಆ್ಯಂಡ್ ವೈಟ್ ಎರಡು ಕಲರ್ ಅಂದರೆ ತುಂಬ ಇಷ್ಟ ಅದರಲ್ಲಿ ಬ್ಲ್ಯಾಕ್ ರೆಡ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ಇದು ಸ್ಯಾರಿ 500 ಈ ಸ್ಯಾರಿ 500 ಮೀಶೋಲೇ ತೊಗೊಂಡಿದ್ದು ಸ್ವಲ್ಪ ತೆಳು ಇದೆ ಇದು ಒಂಥರ ಟ್ರಾನ್ಸ್ಪರೆಂಟ್ ಥರ ಇದೆ ತೋರಿಸ್ತೀನಿ ಬ್ಲೌಸ್ ಇದು ರೆಡ್ ಬರುತ್ತೆ ಬ್ಲೌಸ್ ಸೊ ಈ ಸ್ಯಾರಿ ಬಂದು ತುಂಬಾ ಬ್ಯೂಟಿಫುಲ್ ಆಗಿ ಚೆನ್ನಾಗಿದೆ ಬ್ಲ್ಯಾಕು ಬಟ್ ಇದು ಸ್ಯಾರಿ ಬಂದಾಗ ಡ್ಯಾಮೇಜ್ ಬಂದಿತ್ತು ನನಗೆ ನಾನು ಮತ್ತೆ ಎಕ್ಸ್ಚೇಂಜ್ ಮಾಡಿದ್ದೀನಿ ಸೊ ಕೇರ್ಫುಲ್ ಆಗಿ ನೋಡಿ ತೊಗೊಳ್ಬೇಕು ಕೆಲವು ಸಲ ಆಗುತ್ತೆ ಈ ಥರ ಡ್ಯಾಮೇಜ್ ಬರೋದು ಈ ಥರ ಎಲ್ಲ ಇರುತ್ತೆ ಹಾಗೆ ನೆಕ್ಸ್ಟ್ ನಾನು ರೀಸೆಂಟಾಗಿ ಅದೇ ಯುವರಾಜ ಸಿಲ್ಕ್ ಹೌಸಲ್ಲಿ ತೊಗೊಂಡಿದ್ದು ಈ ಸ್ಯಾರಿ ಇದನ್ನು ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ಬಟ್ ಚೆನ್ನಾಗಿದೆ ಒಂಥರ ವೈನ್ ಕಲರು ಬ್ಲೌಸ್ ಕೂಡ ಸೇಮ್ ವೈನ್ ಕಲರ್ ಬರುತ್ತೆ ಈ ಕಲರ್ ಬರುತ್ತೆ ಬ್ಲೌಸು ತುಂಬ ಸಾಫ್ಟ್ ಆಗಿದೆ ನೀವು ವೇರ್ ಮಾಡಿದ್ರಂತೂ ಫುಲ್ ನಿಮ್ಮ ಬಾಡಿ ಸ್ಟ್ರಕ್ಚರ್ ನೀಟಾಗಿ ಕಾಣುತ್ತೆ ದಪ್ಪ ದಪ್ಪ ಥರ ಆ ಥರ ಎಲ್ಲ ಕಾಣಲ್ಲ ಫುಲ್ ಸ್ಲಿಮ್ ಆಗಿ ಕಾಣ್ತೀರ ಈ ಥರ ಸ್ಯಾರೀಸ್ನ ಹಾಕ್ಕೊಂಡ್ರೆ ಸೊ ನಾವು ಸ್ಯಾರಿ ಯಾವ ಥರ ಹಾಕ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ ನಾವು ಹೇಗೆ ಕಾಣ್ತೀವಿ ಅನ್ನೋದಕ್ಕೆ ಈ ಥರ ಸಾಫ್ಟ್ ಮೆಟೀರಿಯಲ್ ಸ್ಯಾರೀಸ್ನ ಹಾಕ್ಕೊಂಡಾಗ ತುಂಬ ಒಂಥರ ಸ್ಲಿಮ್ ಆಗಿ ಚೆನ್ನಾಗಿ ಕಾಣ್ತೀವಿ ಸೊ ನಾನು ಜಾಸ್ತಿ ಪ್ರಿಫರ್ ಮಾಡೋದು ಈ ಥರ ಸಾಫ್ಟಾಗಿರಬೇಕು ಚೆನ್ನಾಗಿರುತ್ತೆ ಈ ಥರದ್ದು ಹಾಕ್ಕೊಂಡ್ರೆ ಸೊ ಇದು ಪ್ರೈಸ್ ಹೇಳಿದ್ದೀನಿ ನಾನು ಆಲ್ರೆಡಿ 410 rupees ಇದ್ರದ್ದು ಲಿಂಕ್ ಕೊಡಿ ಅಂತ ಕೇಳಬೇಡಿ ಇದು ಶಾಪಲ್ಲಿ ನಾನು ಯುವರಾಜ ಸಿಲ್ಕ್ ಹೌಸಲ್ಲಿ ಶಾಪಲ್ಲಿ ತೊಗೊಂಡಿದ್ದು ಆ ಬ್ಲ್ಯಾಕ್ ಸ್ಯಾರಿ ಲಿಂಕ್ನ ನಾನು ಹಾಕಿರ್ತೀನಿ ಬಟ್ ನನಗೆ ಅದು ಡಿಫೆಕ್ಟಿವ್ ಪ್ರಾಡಕ್ಟ್ನ ನಾನು ರಿಸೀವ್ ಮಾಡ್ಕೊಂಡಿದ್ನಲ್ಲ ಅದು ಸ್ವಲ್ಪ ನನಗೆ ಮತ್ತೆ ನಿಮಗೂ ಅದೇ ಥರದ್ದು ಕಳಿಸ್ಬಿಟ್ರೆ ಅಂತ ಅಂದ್ಬಿಟ್ಟು ಬಟ್ ಸ್ಯಾರಿ ಚೆನ್ನಾಗಿದೆ ಲೈಟ್ ವೆಯ್ಟ್ ಕಲರ್ ಕಾಂಬಿನೇಷನ್ ಎಲ್ಲ ಸೂಪರ್ ಆಗಿದೆ ಆ ಥರ ಆದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಸೊ ಬೇರೆ ಅದೇ ಅದರಲ್ಲೇ ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ ಬೇರೆ ಸರ್ಚ್ ಮಾಡಿ ಸುಮ್ಮನೆ ಡಿಫೆಕ್ಟಿವ್ ಪ್ರಾಡಕ್ಟ್ನ ಕಲಿಸಿದ್ರೆ ಎಕ್ಸ್ಚೇಂಜ್ಗೆಲ್ಲ ತುಂಬ ದಿನ ವೆಯ್ಟ್ ಮಾಡಬೇಕಾಗುತ್ತೆ ಹಂಗೆಲ್ಲ ಆಗುತ್ತೆ ಸೊ ಇದು ಒಂದು ಪುಟ್ಟ ಬ್ಲಾಗ್ ಇದು ಇನ್ಫಾರ್ಮೇಷನ್ ಸ್ಯಾರೀಸ್ ಮತ್ತು ಡ್ರೆಸ್ಸಸ್ನ ತೋರಿಸೋದಕ್ಕೆ ನನಗೆ ಗೊತ್ತು ಹೆಣ್ಮಕ್ಳಿಗೆ ಡ್ರೆಸ್ಸಸ್ಸು ಸ್ಯಾರೀಸು ಅಂದರೆ ಎಷ್ಟಿಷ್ಟ ಅಂತಂದ್ಬಿಟ್ಟು ಅದರಲ್ಲೂ ನನಗೆ ತುಂಬ ಕಮೆಂಟ್ ಮಾಡ್ತಿರ್ತೀರ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿದೆ ಚೆನ್ನಾಗಿರೋ ಸ್ಯಾರೀಸ್ನ ಸೆಲೆಕ್ಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಥ್ಯಾಂಕ್ಸ್ ಹೇಳ್ತೀನಿ ಅದಕ್ಕೆಲ್ಲ ಸೊ ಇದೊಂದು ಪುಟ್ಟ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸದ್ಯಕ್ಕೆ ಇನ್ಯಾವುದೂ ಬಟ್ಟೆಗಳಿಲ್ಲ ಇರೋದೆಲ್ಲ ತೋರಿಸ್ಬಿಟ್ಟಿದ್ದೀನಿ ಮತ್ತೆ ಬೇರೆ ಒಂದು ವಿಷಯದ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು